ಸರ್ ಸರ್ ಎಂ ಪಿ ಸಾಹೇಬರು ನೇತೃತ್ವದಲ್ಲಿ ಅವರು ಪ್ರಯತ್ನ ಪಟ್ಟು ಈಗ ಬಿ ಜೆ ಎಮ್ಎಲ್ ಹಾಸ್ಪಿಟಲ್ ಅನ್ನು ತುಂಬ ಕಷ್ಟಪಟ್ಟು ಕೋವಿಡ್ ಕೇರ್ ಸೆಂಟರ್ ಆಗಿ ಮಾಡಿದ್ದಾರೆ ಧನ್ಯವಾದ ಹೇಳ್ಕೊಳ್ತೀವಿ ಸರ್ ಇದೇ ತರ ಶಾಸಕರು ಇಲ್ಲ ಈಗೆಲ್ಲ ನೀವು ಸೇರಿದ್ದೀರಾ ತಾವು ಈಗ ಪ್ರಥಮ ಬಾರಿ ಮೊದಲನೇ ಬಾರಿಯಾಗಿ ಬಂದಿದ್ದೀರಾ ಸರ್ ನಮ್ಮ ಕೆ ಜಿ ಎಫ್ ಗೆ ಏನಾದರೂ ಒಂದು ಸಿಕ್ಕಬೇಕಂತ ನಾವು ಕೇಳ್ಕೊಳ್ತೀವಿ ಒಂದ್ ಸಾವಿರ ಜನಕ್ಕೆ ಉದ್ಯೋಗ ಕೊಟ್ಟಿದ್ದಾರೆ ಅವರು ಅವರಿಗೆ ನಾನು ಸೆಷನ್ ಅಲ್ಲಿ ಮಾತಾಡಿದಾಗ ಅವರು ಒಂದ್ಸತಿ ವಿಸಿಟ್ ಮಾಡ್ತೀನಿ ಅಂದ್ರು ಈಗ ನೋಡಿದ್ರೆ ನನ್ನ ಕಂಪನಿಯಲ್ಲಿ 70,000 ಜನ ಕೆಲಸ ಮಾಡ್ತಾರೆ ಕೆಲಸ ಕೊಟ್ಟಿದ್ದಾರೆ ಅದಾದ್ಮೇಲೆ ಅವರು ಇಲ್ಲಿ ಈ ಜವಾಬ್ದಾರಿನ ಅಲಂಕರಿಸಿದ್ದಾರೆ ಅವರಿಗೆ ಅದರ ಬಗ್ಗೆ ಐಡಿಯಾ ಇದೆ ಎಕ್ಸ್‌ಪೀರಿಯನ್ಸ್ ಇದೆ ಮತ್ತೆ ಇಂತ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಕಾಲು ಏನೋ ಸ್ವಲ್ಪ ಏನೋ ಏಟ್ ಮಾಡ್ಕೊಂಡಿದ್ದಾರೆ ಮತ್ತೆ ಡೈರೆಕ್ಟರ್ ಆಫ್ ಮೈನ್ಸ್ ನಮ್ಮ ಸೆಕ್ರೆಟರಿ ಅವರು ಎಲ್ಲ ಹಿರಿಯ ಅಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಅವರನ್ನು ಸಹಿತ ಈ ಪತ್ರಿಕಾ ಗೋಷ್ಠಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೇವಲ COVID-19 ಇಲ್ಲೇ ಅಲ್ಲ ಇಡೀ ದೇಶದಲ್ಲಿ ಅಷ್ಟೇ ಅಲ್ಲದೆ ಇಡೀ ಗ್ಲೋಬಲಿ ಅದು ಎಲ್ಲ ಮುಂದುವರೆದಿರುವಂಥ ದೇಶ ಇರ್ಬೋದು ಯಾರೇ ಇರ್ಬೋದು ಅದನ್ನು ಭಾಳ ಎಫೆಕ್ಟ್ ಆಗಿ ಎಲ್ಲ ರೀತಿಯಿಂದ ಸಹಿತ ತೊಂದರೆ ಆಗಿರುವಂಥದ್ದನ್ನು ನಾವು ಕಳೆದ ಒಂದು ವರ್ಷದಿಂದ ಅನುಭವಿಸ್ತಾ ಇದ್ದೀವಿ ದೇವ್ರ ದಯದಿಂದ ಒಂದೇ ಫೇಸ್ದಲ್ಲಿ ಕರೋನಾ ಕಂಟ್ರೋಲ್ ಬಂತು ಅನ್ನೋದ್ರೊಳಗೇ ಮತ್ತೆ ಎರಡನೇ ವೇವ್ ಸ್ಟಾರ್ಟ್ ಆಯಿತು ಎರಡನೇ ವೇವ್ ಸಹಿತ ಭಾಳ ಕಂಟ್ರೋಲ್ ಆಗದಿರುವಂಥ ಸ್ಥಿತಿಯಲ್ಲೂ ಸಹಿತ ಇವತ್ತು ಡೇ ಬೈ ಡೇ ಟೈರ್ ಒನ್ ಟೈರ್ ಟು ಸಿಟಿದಲ್ಲಿ ಕಂಟ್ರೋಲ್ ಬರ್ತಾ ಇದೆ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಇನ್ನೂ ಸ್ವಲ್ಪ ವಿಲೇಜ್ನಲ್ಲಿ ಜಾಸ್ತಿ ಇದೆ ಇವತ್ತು ಸಾಕಷ್ಟು ಎಲ್ಲ ಜಿಲ್ಲೆಗಳು ಕಂಪೇರ್ ಮಾಡೋದ್ರಿಂದ ಈಗ ಆಕ್ಸಿಜನ್ ಬೆಡ್ ಆಗಿರ್ಬೋದು ರೆಮಿಡಿಸರ್ ಇಂಜೆಕ್ಷನ್ ಆಗಿರ್ಬೋದು ಯಾವುದೇ ರೀತಿಯಿಂದ ರಾಜ್ಯದಲ್ಲಿ ಕೊರತೆ ಇಲ್ಲ ಅದರ ವೈಟ್ ಫಂಗಸ್ದಿಂದ ಇವತ್ತು ಆಯಿತು ಆಲ್ಮೋಸ್ಟ್ 300 ಪೇಷಂಟ್ ಅಷ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಂಡಿದೆ ಹಿಂದೆ ಇದು ಬ್ಲ್ಯಾಕ್ ಫಂಗಸ್ಸು ಇದು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ರೋಗ ಅಲ್ಲ ಆದರೆ ಇದು ಇವತ್ತು ಬಂದಿಲ್ಲ ಭಾಳ ಹಳೆಯದಾಗಿ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ತಾ ಇತ್ತು ವರ್ಷದಲ್ಲಿ 100-125 ಪೇಷಂಟ್ಗಳು ಬ್ಲ್ಯಾಕ್ ಫಂಗಸ್ಸಿಂದ ಸಾಯ್ತಾ ಇದ್ದರು ಅದ್ರ ಸಲ ಬರೀ ಒಂದು 100 ಮಂದಿಗೆ ಆಗುವಷ್ಟು ಮಾತ್ರ ಇಂಜೆಕ್ಷನನ್ನು ಪ್ರೊಡಕ್ಷನ್ ಮಾಡ್ತಾಯಿದ್ರು ಇವತ್ತು ಇಡೀ ರಾಜ್ಯದ ನಮ್ಮ ರಾಜ್ಯ ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಇದು ಸ್ಟಾರ್ಟ್ ಆಗಿರೋದ್ರಿಂದ ನಮ್ಮ ಗೌರವಾನ್ವಿತ ಪ್ರಧಾನಮಂತ್ರಿಯವರು ಇದನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ 20 ಯೂನಿಟ್ಗಳಿಗೆ ಕೊಟ್ಟಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿನೂ 2 ಒಂದು ಕಿರಣ್ ಮುಜುಮ್ದಾರ್ ಅವರ ಬಯೋಕಾನ್ದದ್ದು ಮತ್ತು ನಮ್ಮ ಉತ್ತರ ಕರ್ನಾಟಕದಲ್ಲಿ ಸತೀಶ್ ಗಾರ್ಗೆ ಅನ್ನುವಂಥ ನಮ್ಮ ಅದೊಂದು ಕಂಪ್ನಿಗೆ ಕೊಟ್ಟಿದ್ದಾರೆ ಅನಂತ ಲೈಫ್ ಸೈನ್ಸ್ ಅನ್ನುವಂಥದ್ದು ಈಗ ಅಲ್ಲಿಂದ ಸಹಿತ ಈ ಪ್ರೊಡಕ್ಷನ್ ಸ್ಟಾರ್ಟ್ ಆಗಿದೆ ಒಂದು ವಾರದಲ್ಲಿ ಅದು ಬ್ಲ್ಯಾಕ್ ಫಂಗಸ್ಗೆ ನಮ್ಗೆ ಕಂಟಿನ್ಯೂಸ್ ಆಗಿ ಮೆಡಿಕಲ್ ಸಿಗ್ತಾ ಇದೆ ಔಷಧ ಸಿಗ್ತಾ ಇದೆ ಇದು ಇನ್ನೊಂದು ವಾರದಲ್ಲಿ ಕಂಟ್ರೋಲ್ ಬರ್ತದೆ ಅನ್ನೋದು ಇದೆ ಮುಖ್ಯವಾಗಿ ನಾವು ಈ ಕೆ ಜಿ ಎಫ್ ಬಗ್ಗೆ ಮಾತಾಡೋದಾದರೆ ಇದು ಅದಕ್ಕೊಂದು ದೊಡ್ಡ ಇತಿಹಾಸ ಇದೆ ಮತ್ತು ನಮ್ಮ ಭಾರತ ದೇಶದಲ್ಲಿ ಗೋಲ್ಡ್ ಸಿಗುವಂಥದ್ದು ಏಕೈಕ ರಾಜ್ಯ ಯಾವುದಾದ್ರೂ ಇದ್ರೆ ಅದು ಕರ್ನಾಟಕ ಅದರಲ್ಲಿ ಮೊದಲನೇದಾಗಿ ಇದು ಕೆ ಜಿ ಎಫ್ ಎರಡನೇದಾಗಿ ನಮ್ಮ ಹಟ್ಟಿ ಗೋಲ್ಡ್ ಮೈನ್ ಹಟ್ಟಿ ಗೋಲ್ಡ್ ಮೈನ್ ಎಂ ಡಿ ಅವರು ಇಲ್ಲಿ ಬಂದಿದ್ದಾರೆ ಈ 100 ವರ್ಷದಲ್ಲಿ ಅಂದಾಜು 800 ಟನ್ನದಷ್ಟು ನಾವು ಗೋಲ್ಡ್ ಮೈನನ್ನು ಇಲ್ಲಿವರೆಗೆ ಮಾಡಿದ್ದಾರೆ ಈ ಒಂದು ವಿಶೇಷ ಅಂದರೆ ಇಡೀ ಜಗತ್ತಿನಲ್ಲಿ 1 ಟನ್ನಿಗೆ 40 ಗ್ರಾಮದಷ್ಟು ಮೊದಲು ನಮಗೆ ಗೋಲ್ಡ್ ಸಿಕ್ಕಿದೆ ಫಸ್ಟಿಗೆ ಸ್ಟಾರ್ಟ್ ಮಾಡುವಂಥ ಸಂದರ್ಭದಲ್ಲಿ ಕೆಲವೊಂದು ಪ್ಯಾಚಸ್ನಲ್ಲಿ ಇಷ್ಟೊಂದು ಜಗತ್ತಿನಲ್ಲಿ 1 ಟನ್ನಿಗೆ 40 ಗ್ರಾಮ್ ಸಿಕ್ಕಿರುವಂಥ ಉದಾಹರಣೆ ಇಲ್ಲ ಈಗ ಅದು ಕಡಿಮೆ ಆಗ್ತಾ ಆಗ್ತಾ ಇವತ್ತು ಕಡಿಮೆ ಆಗಿದೆ ಕ್ವಾಂಟಿಟಿ ಪರ್ ಟನ್ ನಮ್ಮ ಗೋಲ್ಡ್ ಸಿಗುವಂಥದ್ದು ಅದರಿಂದ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ ಬಂದಾಗ ಇವತ್ತು 12,800 ಎಕರೆ ಲ್ಯಾಂಡು ಈ ಬಿ ಜೆ ಎಮ್ ಎಲ್ಗೆ ಇದರ ಅಸ್ತಿತ್ವದಲ್ಲಿದೆ ಇದಕ್ಕೆ ಸಂಪೂರ್ಣವಾಗಿ ಸೆಂಟ್ರಲ್ ಗೌರ್ಮೆಂಟ್ ಅಂಡರ್ಟೇಕಿಂಗ್ ಕೊಂಡಿರೋದ್ರಿಂದ ಆ ಲ್ಯಾಂಡ್ ಇಶ್ಯೂವನ್ನು ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ಅವ್ರ ಟೀಮು ಜಿಲ್ಲಾಡಳಿತ ಕೂಡಿ ಅಂದಾಜು 10,000 ಎಕರೆದಷ್ಟು ಇವತ್ತು ಎಲ್ಲ ಪೇಪರ್ಗಳನ್ನ ಸರಿ ಮಾಡಿಸಿ ಬಿ ಜೆ ಎಮ್ ಎಲ್ ಹೆಸರಿಂದ ಮಾಡಿದ್ದಾರೆ ಇನ್ನು ಬರುವಂಥ 2,000 ಎಕರೆಯನ್ನು 3-4 ತಿಂಗಳಲ್ಲಿ ಅವನ್ನೆಲ್ಲ ಸರಿ ಮಾಡಿಸಿ ಕೊಡ್ತಾರೆ ಅಂದಾಜು 12,000 ಎಕರೆ ಸರಿ ಆಗ್ತದೆ 800 ಎಕರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ ಅದನ್ನೆಲ್ಲರೂ ಕೂಡಿ ಸ್ಟಡಿ ಮಾಡಿ ಮಾಡ್ತಾರೆ ಇದು ಒಂದು ಭಾಗ ನಂತರ ಈ ಟೇಲ್ ಡ್ಯಾಮ್ ಪತ್ತೆ ಏನು ಕರಿತೀವಿ ಟೇಲಿಂಗ್ ಡ್ಯಾಮ್ ಈ ಗೋಲ್ಡ್ ತೆಗೆದ ಮೇಲೆ ಅದೇನು ವೇಸ್ಟ್ ಅಂತ ಹಾಕ್ತೀವಿ ಅದು ಅಂದಾಜು 32 ಮಿಲಿಯನ್ ಟನ್ ಇದೆ ನಮ್ದಿದ್ರ ಎಕ್ಸಾಕ್ಟ್ ಅರ್ಧ 15 ಮಿಲಿಯನ್ ಟನ್ನು ಹಟ್ಟಿ ಗೋಲ್ಡ್ ಮೈನ್ದಲ್ಲಿದೆ ಇಲ್ಲಿ 32 ಮಿಲಿಯನ್ ಟನ್ ಇದೆ 32 ಮಿಲಿಯನ್ ಟನ್ನಲ್ಲಿ ಅಂದಾಜು 0.7 ಗ್ರಾಮ್ ಪರ್ ಟನ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ ಅಂದರೆ 24 ಟನ್ನದಷ್ಟು ಬಂಗಾರ ನಮಗೆ ಸಿಗ್ತದೆ ಅನ್ನುವಂಥದ್ದು ಅಂದಾಜಿದೆ ಇದ್ರ ಜೊತೆಗೆ ಬರೀ ಗೋಲ್ಡ್ ಅಷ್ಟೇ ಅಲ್ಲ ಗೋಲ್ಡ್ ಜೊತೆಗೆ ಬೇರೆ ಬೇರೆ ನಿಕ್ಕೆಲ್ಲು
ಅವು ಬೇರೆ ಬೇರೆ ಟಂಗ್ಸ್ಟನ್ ಬೇರೆ ಬೇರೆ ಕಡೆ ಸಿಗುವಂಥದ್ದನ್ನು ಇವತ್ತು ನಮಗೆ ಕೆಮಿಕಲ್ ಕಾಂಪೋಸಿಷನ್ ಇಂದ ಸರ್ವೆ ರಿಪೋರ್ಟ್ದಿಂದ ನಮ್ಗೆ ಗೊತ್ತಿದೆ. ಅದರ ಸಲುವಾಗಿ ಇನ್ನೊಂದು ಸಲ ನಾವು ಗ್ಲೋಬಲ್ ಒಂದು ಸರ್ವೆ ಮಾಡಿಸ್ತಾ ಇದ್ದೀವಿ. ಈ ಕಂಪೋಸಿಷನ್ನಿಂದ ಮುಂದುವರೆದಿರುವಂಥ ದೇಶದಲ್ಲಿ ಎಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ, ಗೋಲ್ಡ್ ಮೈನಿಂಗ್ ಇದೆ ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್ ಬೇರೆ ಬೇರೆ ಕಡೆಯಲ್ಲಿ, ಅವ್ರನ್ನ ಸಲ ಕರೆಸಿ ಈ ಟೈಲಿಂಗ್ ಡಂಪ್ನಲ್ಲಿ ಯಾವ ರೀತಿ ಮಾಡ್ಬೋದು ಮತ್ತು ಹೊಸ ಮೈನಿ ಮತ್ತೆ ಏನು ಮಾಡ್ತಾ ಇರ್ತಾ ಇದೆಯಲ್ಲ ಇದನ್ನು ರಿವೈವ್ ಮಾಡಲಿಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಅದು ಟೆಕ್ನೋ ಫಿಸಿಬಿಲಿಟಿ ರಿಪೋರ್ಟನ್ನು ನಾವು ಮಾಡಿಸ್ತಾ ಇದ್ದೀವಿ. ಅದನ್ನು ಎಷ್ಟು ಸಾಧ್ಯತೆಷ್ಟು ಬೇಗನೆ ಮಾಡಿಸಿ ಅದಕ್ಕೆ BGML ದಿಂದ ಮಾಡಿಸ್ಬೇಕು ಅಥವಾ PPP ಮಾಡೆಲ್ದಲ್ಲಿ ಗ್ಲೋಬಲ್ ಟೆಂಡರ್ ಕರಿಬೇಕು ಅಥವಾ ಬೇರೆದವ್ರಿಗೆ ಕೊಡಬೇಕು ಅನ್ನೋದನ್ನು ನಮ್ಮ ಹೈ ಲೆವೆಲ್ದಲ್ಲಿ ತೀರ್ಮಾನ ತಗೋತಾರೆ. ಇದು ಮೊದಲು ವಯಬಿಲಿಟಿ ರಿಪೋರ್ಟನ್ನು ತೆಗೆದುಕೊಂಡ ಮೇಲೆ ನಮ್ಮ ಸೆಂಟ್ರಲ್ ಮೈನ್ಸ್ ಅಂಡ್ ಜಿಯಾಲಜಿ ಮಿನಿಸ್ಟರ್ ಪ್ರಹ್ಲಾದ್ ಜೋಶಿ ಅವರನ್ನು ಮತ್ತು ನಾವು ಒಂದು ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಎಲ್ಲ ರಿಪೋರ್ಟ್ ಬಂದ ಮೇಲೆ ಅದನ್ನು ಕೂತ್ಕೊಂಡು ನಮ್ಮ MLA MP ಅವರೆಲ್ಲರೂ ಸೇರಿಸಿ ಈ ಭಾರತ ಜನಪ್ರತಿನಿಧಿ ಸೇರಿಸಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಒಂದು ವೇಳೆ ಫಿಸಿಬಿಲಿಟಿ ರಿಪೋರ್ಟ್ ಬರದೇ ಇದ್ದರೆ ಇರುವಂಥ ಲ್ಯಾಂಡ್ನಲ್ಲಿ ಏನು ಮಾಡಬೇಕು ಅನ್ನೋಂಥದ್ದನ್ನು ಸಹಿತ ನಾವು ಪ್ಯಾರಲ್ ಆಗಿ ಇದನ್ನು ಸ್ಟಡಿ ಮಾಡಿ ಅದನ್ನು ಅದಕ್ಕೊಂದು ಡಿಸಿಷನ್ ತೆಗೆದುಕೊಳ್ಳುವಂಥದ್ದು ನಾವು ಮಾಡ್ತೀವಿ. ಇದ್ರ ಜೊತೆಗೆ ಸಾಕಷ್ಟು ಈ ಭಾಗದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಇರುವಂಥದ್ದು ಮತ್ತು ಡ್ಯೂಸ್ ಇರುವಂಥದ್ದು ಬಾಕಿ ಕೊಡಬೇಕಾಗಿರುವಂಥದ್ದು ಇದು ಏನಿದು 100 ವರ್ಷ ನಡೆದ ಮೇಲೆ 2001 ಏನು ಬಂದಿದೆ 2021 ಬಂದ್ವಿ 20 ವರ್ಷದಿಂದ ಆ ಏಕಾಕಿ ಬಂದಾಗಿರುವಂಥದ್ದು ಅದಕ್ಕೇನು ಪ್ರಾಪರ್ ರೀಸನ್ ಅನ್ನೋದು ನನಗೆ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. 54 ಕ್ರೋಸ್ ಬಾಕಿ ಇದೆ ಅಲ್ಲ ಎಲ್ಲರದನ್ನು ಅದ್ರ ಟೋಟಲ್ ಆಗಿ ಎಷ್ಟು ಇದೆ ಅನ್ನೋದನ್ನ ಅಷ್ಟೇ ಎಲ್ಲದೂ ನಮ್ಮ ಕಡೆ ಲಿಸ್ಟ್ ಇದೆ. ಸ್ಟೇಟ್ ಗೌರ್ಮೆಂಟ್ದು ಸೆಂಟ್ರಲ್ ಗೌರ್ಮೆಂಟ್ದು ಸ್ಯಾಲ್ರಿದು ಓಕೆ ಪವರ್ ಬಿಲ್ ಇರ್ಬೋದು ಟ್ಯಾಕ್ಸಸ್ ಇರ್ಬೋದು ಇಂಥ ಬೇರೆ ಬೇರೆ ಡ್ಯೂಸ್ ಇರುವಂಥ ಲಿಸ್ಟ್ ಇದೆ. ಅದನ್ನು ಆ ಸಂಬಂಧಪಟ್ಟಂಥ ಹಿರಿಯ ಸಚಿವರು ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆಗೆ ಡಿಸ್ಕಷನ್ ಮಾಡಿ ಅದಕ್ಕೆ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ. ಇನ್ನು ಉಳಿದಿರುವಂಥದ್ದು ಈಗಾಗಲೇ ಹೇಳಿರುವ ಹಾಗೆ ಈ 3.5 ಕಿಲೋಮೀಟರ್ದಷ್ಟು ಇದನ್ನು ಡೀಪ್ ಹೋಗಿದೆ. 3.5 ಕಿಲೋಮೀಟರ್ ಕೇವಲ ನಮ್ಮ ಏಷ್ಯಾದಲ್ಲಿ ಅಲ್ಲ, ಗ್ಲೋಬಲಿ ಇಟ್ ಇಸ್ ಎ ಡೀಪೆಸ್ಟ್ ಗೋಲ್ಡ್ ಮೈನ್ ಇದು ಗ್ಲೋಬಲಿ. 14,000 ಕಿಲೋಮೀಟರ್ ಒಳಗಡೆ ಇದನ್ನು ಮಾಡಿದ್ದಾರೆ, ಟೆಸ್ಟ್ ಮಾಡಿ ಅಲ್ಲಿ ಮೈನಿಂಗ್ ಮಾಡಿದ್ದಾರೆ, ಗೋಲ್ಡ್ ಮೈನಿಂಗ್ ಮಾಡಿದ್ದಾರೆ. ಇದರಲ್ಲಿ ಒಂದು ವಿಶೇಷವಾಗಿರುವಂಥದ್ದು ಆ ಮೊದಲು ಇದನ್ನು ಇತಿಹಾಸವನ್ನು ನೋಡ್ಕೋತ ಹೋದರೆ ಈ ಗೋಲ್ಡ್ ಮೈನು ನಮ್ಮ ಕರ್ನಾಟಕದ ಈ ಭಾಗದ ಒಂದು ಆರ್ಥಿಕದ ಜೀವನಾಡಿ ಅನ್ನುವಂಥದ್ದಾಗಿತ್ತು. ಯಾವ ರೀತಿ ನಾವು ಸೌತ್ ಕಡೆ ಹೋದರೆ ಕಾವೇರಿ ಬಸಿನು ಅದು KRS ಯಾವ ರೀತಿ ನಮ್ಮ ಜೀವನಾಡಿ ಅಂತ ಕರಿತೀವಿ, ಈ KGF ಈ ಭಾಗದ ಒಂದು ಜೀವನಾಡಿ ಅನ್ನುವಂಥದ್ದು ಆ ಸಂದರ್ಭದಲ್ಲಿತ್ತು. ಸಾಕಷ್ಟು ಜನ ಇದರಲ್ಲಿ ಕೆಲಸ ಮಾಡಿದ್ದಾರೆ, ಭಾಳಷ್ಟು ರಿಸ್ಕ್ ಒಂದು ಕೆಲಸ ಮಾಡಿದ್ದಾರೆ. ಈ ಟೇಲಿಂಗ್ ಡಂಪ್ದಲ್ಲಿ ಒಂದು ಸೈನೈಡ್ ಅನ್ನುವಂಥದ್ದು ಇರೋದ್ರಿಂದ ಅದು ಸ್ವಲ್ಪ ಜನರ ಮೇಲೆ ಪರಿಣಾಮ ಆಗುವಂಥದ್ದನ್ನು ಅದಕ್ಕಿದೆ. ಅವನ್ನೆಲ್ಲಷ್ಟು ಸಂಬಂಧಪಟ್ಟದ್ದು ನೋಡಿಕೊಂಡು ಅದಕ್ಕೆ ಮುಂದಿನ ದಿನದಲ್ಲಿ ಏನು ತೀರ್ಮಾನ ತಗೋಬೇಕು ಅನ್ನೋಂಥ ಸಾಧ್ಯದಷ್ಟು ಬೇಗನೆ ರಿಪೋರ್ಟ್ ದರ್ಶನ ಮಾಡುವಂಥದ್ದು ಮಾಡ್ತೀವಿ. ಸರ್ ಈಗ ಈಗ 2016 ಯೂನಿಯನ್ ಗೌರ್ಮೆಂಟ್ ಒಂದು ಇದು ಆದೇಶ ಮಾಡಿದೆ, ಸ್ಟೇಟ್ ಗೌರ್ಮೆಂಟ್ ತಗೊಂಡು ಇದು ರನ್ ಮಾಡ್ಬೋದು ಈ ಮೈನ್ಸ್ ಅಂತ. ನಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಇದೆ, ಟೆಕ್ನಾಲಜಿಸ್ಟ್ ಇದ್ದಾರೆ, ಎಕ್ಸ್ಪರ್ಟ್ಸ್ ಇದ್ದಾರೆ, ಏನು ಪ್ರಾಬ್ಲಮ್ ಇದೆ ಸರಿ ನಡ್ಸಕ್ಕೆ ಇದು ಸ್ಟೇಟ್ ಗೌರ್ಮೆಂಟ್? ನಮ್ಮ ಕೇಂದ್ರ ಸರ್ಕಾರದ ನಮ್ಮ ದೇಶದ ನೆಚ್ಚಿನ ಪ್ರಧಾನಮಂತ್ರಿಯವರು ಮೈನಿಂಗ್ ರಿಸೋರ್ಸಸ್ಸನ್ನು ಇಲ್ಲಿವರೆಗೆ ಸರಿಯಾದ ರೀತಿಯಿಂದ ಸದ್ಬಳಕೆ ಆಗಿಲ್ಲ, ಅದನ್ನು ಸರಿಯಾದ ರೀತಿಯಿಂದ ಸದ್ಬಳಕೆ ಮಾಡಬೇಕು ಮತ್ತು ಆತ್ಮನಿರ್ಭರ ಭಾರತದಲ್ಲಿ ನಮ್ಮ ಖನಿಜ ಸಂಪತ್ತನ್ನು ಸದುಪಯೋಗಪಡಿಸುವಂದು ಹೆಚ್ಚಿನ ವ್ಯಾಲ್ಯೂ ಎಡಿಷನ್ ಇದನ್ನು ಮಾಡಬೇಕು. ಅದರ ಜೊತೆಗೆ ಗೋಲ್ಡ್ನಿಂದ ಹಿಡಿದು ಸ್ಯಾಂಡ್ವರೆಗೆ ನೋಡ್ತಿರೋ ಬರುತ್ತಿರುವಂಥ ಎಲ್ಲ ಲೈಮ್ ಸ್ಟೋನ್ ಇರ್ಬೋದು ಎಲ್ಲ ಇರ್ಬೋದು. ನಮ್ಮಲ್ಲಿ ಇಲ್ಲಿವರೆಗೆ ನಿಮಗೆ ಗೊತ್ತಿರುವಂಥದ್ದು 996 ಮಿಲಿಯನ್ ಟನ್ದಷ್ಟು ಐರ್ನೂರು ಇದೆ ನಮ್ಮ ಕರ್ನಾಟಕದಲ್ಲಿ. ನಾವು ಪ್ರತಿ ವರ್ಷ ಯೂಸ್ ಮಾಡ್ತಾ ಇರುವಂಥದ್ದು 28 ಮಿಲಿಯನ್ ಟನ್, ಅಂದರೆ ಸೋರ್ಸಸ್ ನಮ್ಮ ಕಡೆ ಜಾಸ್ತಿ ಇದೆ. ಲೈಮ್ ಸ್ಟೋನು 52,800 ಮಿಲಿಯನ್ ಟನ್ನು ಲೈಮ್ ಸ್ಟೋನ್ ಇದೆ. ಲೈಮ್ ಸ್ಟೋನ್ ಜಾಸ್ತಿ ನಾವು ಉಪಯೋಗ ಮಾಡ್ತಾ ಇರುವಂಥದ್ದು ಸಿಮೆಂಟ್ ಫ್ಯಾಕ್ಟ್ರಿ ಸಲುವಾಗಿ. ಆ ಸಿಮೆಂಟ್ ಫ್ಯಾಕ್ಟ್ರಿ ಇಲ್ಲಿವರೆಗೆ ನಾವು ಯೂಸ್ ಮಾಡ್ತಾ ಇರೋದು 32 ಮಿಲಿಯನ್ ಟನ್, ಅಂದರೆ 16,000 ವರ್ಷಗಳಿಗೆ ಆಗುವಷ್ಟು ನಮ್ಮ ಕಡೆ ಲೈಮ್ ಸ್ಟೋನ್ ಇದೆ. ಇದನ್ನೆಲ್ಲ ಉಪಯೋಗ ಮಾಡ್ಕೊಂಡು ಇವತ್ತು ನಮಗೆ ಟಾರ್ಗೆಟ್ ಕೊಟ್ಟಿದ್ದಾರೆ, ಬರುವಂಥ 2 ವರ್ಷದಲ್ಲಿ ಮಿನಿಮಮ್ 100 ಯೂನಿಟನ್ನು ನೀವು ಸ್ಟಾರ್ಟ್ ಮಾಡಬೇಕು. ಅದು ಸ್ಟೀಲ್ ಪ್ಲಾಂಟ್ ಇರ್ಬೋದು, ಪೆಲೆಟ್ ಪ್ಲಾಂಟ್ ಇರ್ಬೋದು, ಅಥವಾ ಐರನ್ ಓರ್ ಇದಕ್ಕೆ ಸಂಬಂಧಪಟ್ಟಂಥದ್ದು ಇರ್ಬೋದು, ಬಾಕ್ಸೈಟ್ ನಿಕೆಲ್ ಏನು ಬರ್ತದೆ, ನೀವು ಅಷ್ಟು ಸರ್ವೆ ಮಾಡಿಸಿ ಇಮಿಡಿಯೇಟ್ ಆಗಿ ನಮ್ಮ ದೇಶದಲ್ಲಿ 500 ಯೂನಿಟ್ ಸ್ಟಾರ್ಟ್ ಆಗಬೇಕು, ಅದರಲ್ಲಿ 100 ಯೂನಿಟ್ ನಮ್ಮ ಕರ್ನಾಟಕದಿಂದ ಸ್ಟಾರ್ಟ್ ಆಗಬೇಕು ಅನ್ನೋಂಥದ್ದು. ಅದಕ್ಕೆ ಇದನ್ನು ಅಷ್ಟೊಂದು ಯೂನಿಟ್ ಬಂದಮೇಲೆ ಇದಕ್ಕೆ ಪ್ರಧಾನಮಂತ್ರಿಗಳನ್ನೇ ಈ ಖನಿಜ ಸಂಪತ್ತು ಬಗ್ಗೆ ಈ ಮೈನಿಂಗ್ದ ಬಗ್ಗೆ ಹೆಚ್ಚಿನ ಇಂಟ್ರೆಸ್ಟ್ ಕೊಟ್ಟಿರೋದ್ರಿಂದ ನಾವು ಸಾಕಷ್ಟು ಅಮೆಂಡ್ಮೆಂಟ್ ತಂದಿದ್ದೀವಿ. ನಾ ಈ ಡಿಪಾರ್ಟ್ಮೆಂಟ್ ವಹಿಸ್ಕೊಂಡಿದ್ದು 3-4 ತಿಂಗಳಾಯಿತು. ನಾ ಈ 4 ತಿಂಗಳಲ್ಲಿ ನ್ಯೂ ಮೈನಿಂಗ್ ಪಾಲಿಸಿ ಮಾಡ್ತಾ ಇದ್ದೀವಿ.
ನ್ಯೂ ಮೈನಿಂಗ್ ಪಾಲಿಸಿ ಜೊತೆಗೆ ಈ 6000 ಅಪ್ಲಿಕೇಶನ್ ಗಳು ಪೆಂಡಿಂಗ್ ಇದೆ ನಮ್ಮಲ್ಲಿ 2010 ರಿಂದ ಇಲ್ಲಿವರೆಗೆ ಅದನ್ನ ನಾವು ಇತ್ಯರ್ಥ ಮಾಡೋ ಸಲುವಾಗಿ ಮೈನಿಂಗ್ ಅದಾಲತ್ ಅಂತ ಮಾಡ್ತಾ ಇದೀವಿ ಎಲ್ಲಾ ಡಿವಿಷನ್ ವೈಸ್ ಅಡ್ವಾನ್ಸ್ ಆಗಿ ಕರೆಸಿ ಅವರು ಏನೇನು ಅಪ್ಲಿಕೇಶನ್ ಪೆಂಡಿಂಗ್ ಇದಾವು ಸ್ಥಳದಲ್ಲೇ ಇತ್ಯರ್ಥ ಮಾಡೋದು ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ಆಗಲಿಲ್ಲ ಅಂದ್ರೆ ರೀಸನ್ ಹೇಳಬೇಕು ಪ್ರಾಪರ್ ಆಗಿ ಅಸುಳೆ ಅಡ್ಡಾಡೋದು ಆಗಬಾರ್ದು ಆಫೀಸ್ಗಳಲ್ಲಿ ನಂತರ ಸಿಂಗಲ್ ವಿಂಡೋ ಸಿಸ್ಟಮ್ ಇವತ್ತೊಂದು ಸಾಧಾರಣ ಬಿಲ್ಡಿಂಗ್ಸ್ ಅಲ್ಲಿ ಕ್ರಷರ್ ಜಲ್ಲಿ ಕ್ರಷರ್ ಹಾಕ್ಲಿಕ್ಕೆ ಹೋದ್ರೂ ಸಹಿತ 20 ಕಡೆ ಲೈಸೆನ್ಸ್ ತಗೋಬೇಕಮ್ಮ ಒಂದು ಫಾರೆಸ್ಟ್ ಕ್ಲಿಯರೆನ್ಸ್ ಎಕಾಲಜಿ ಅದು ಇದೆಲ್ಲ ಮಾಡ್ಬಿಡದನೆ ಬಹಳಷ್ಟು ಟೈಮ್ ಹೋಗ್ತದೆ ಅದನ್ನ ಸಿಂಗಲ್ ವಿಂಡೋ ಸಿಸ್ಟಮ್ ಅಲ್ಲಿ ಒಂದೇ ಏಕಗವಾಕ್ಷಿ ಪದ್ಧತಿಯಲ್ಲಿ ಮಾಡಿಬಿಟ್ರೆ ಅವ ಸಮಯದ ಉಳಿತಾಯ ಆಗ್ತದೆ ಅವರಿಗೆ ಯಾವರೇ ಒಂದು ಅಪ್ಲಿಕೇಶನ್ ಕೊಟ್ಟಿದ್ರೆ 90 ಡೇಸ್ ಅಲ್ಲಿ ಎಸ್ ಆರ್ ನೋ ಅಂತದ ಅವರ ಮನೆ ಬಾಗಿಲು ಬರಬೇಕು ಅದಸಲ ಅದನ್ನ ಮಾಡ್ತಾ ಇದೀವಿ ಈ ರೀತಿ ಸಾಕಷ್ಟು 10 ಹಲವಾರ ಯೋಜನೆಗಳನ್ನು ತರ್ತಾ ಇದೀವಿ ಮತ್ತೆ ನಾವು ಮೈನ್ ಮಾಡುವಂತವರಿಗೆ ಯಾವುದೇ ರೀತಿಯಿಂದ ಟ್ರೈನಿಂಗ್ ಸ್ಕೂಲ್ ಇಲ್ಲ ಅದರ ಸಲುವಾಗಿ ಒಂದು ಸ್ಕೂಲ್ ಆಫ್ ಮೈನಿಂಗ್ ಮಾಡ್ತಾ ಇದೀವಿ ಇಡೀ ದೇಶದಲ್ಲಿ ಒಂದೇ ಇರೋದು ಧನ್ಬಾದಲ್ಲಿ ಇರುವಂತದ್ದು ಜಾರ್ಖಂಡದಲ್ಲಿ ಅದನ್ನ ಬಿಟ್ಟರೆ ಎರಡನೇದು ನಾವೇ ಮಾಡ್ತಾ ಇದೀವಿ ಮುಂದೆ ಯೂನಿವರ್ಸಿಟಿ ಆಪರೇಟ್ ಮಾಡ್ತಾ ಇದೀವಿ ಕರ್ನಾಟಕದ ಸೆಂಟರ್ ಆಗ್ತಾ ಇರೋದ್ರಿಂದ ಹೆಚ್ಚಿನ ಮೈನ್ಸ್ ಅಲ್ಲಿ ಇರೋದ್ರಿಂದ ಗಣಿ ವಿಶ್ವವಿದ್ಯಾಲಯ ಈ ಫಸ್ಟ್ ಬರೀ ಟ್ರೈನಿಂಗ್ ಸ್ಕೂಲ್ ಇದು ಸ್ಕೂಲ್ ಆಫ್ ಮೈನಿಂಗ್ ಹಂತ ಹಂತವಾಗಿ ಅದನ್ನ ಬೆಳೆಸ್ತಾ ಇದೆ ಸರ್ ಇದನ್ನ ನಿಮ್ಮ ಹೇಳೋ ಸರ್ ಇದೆ ಇದನ್ನ ಅಪ್ಗ್ರೇಡ್ ಮಾಡಿ ಇದರಲ್ಲಿ ಮೈನಿಂಗ್ ಸ್ಕೂಲ್ ಬಗ್ಗೆ ಬರುವಾಗನು ಅಪ್ಗ್ರೇಡೇಷನ್ ಮಾಡಿ ಈ ಭಾಗದಲ್ಲಿ ನಮ್ಮ ಬೆಂಗಳೂರು ಏರ್ಪೋರ್ಟ್ ಸಮೀಪ ಇರೋದ್ರಿಂದ ಇದ್ರಾಗ ಯಾವ್ಯಾವ ಸಬ್ಜೆಕ್ಟ್ ತಿಳ್ಕೊಳ್ಳಿಕ್ ಸಾಧ್ಯ ಇದೆ ಅದನ್ನ ಮಾಡುತ್ತೆ ಮಾಡ್ತಾ ಇದ್ದೀವಿ ಸರ್ 2020 ಲಾಸ್ಟ್ ಇಯರ್ ಬಂದ್ಬಿಟ್ಟು ಕಂಪ್ಲೀಟ್ ಇದ್ರ ಜೊತೆಗೆ ಡೆವಲಪ್ಮೆಂಟ್ ಮಾಡಿ ಮಾಡರ್ನೈಸೇಷನ್ ಮಾಡಿ ಜೀವ ಕೊಡುವಂತದ್ದು ಪ್ರಾರಂಭ ಮಾಡ್ತೀವಿ ಅಲ್ಲಿದೇನಿದೆ ನಮ್ಮ ಕರ್ನಾಟಕದ ಹೈಯೆಸ್ಟ್ ರೆವಿನ್ಯೂ ಬರುವಂತದ್ದು ಬಳ್ಳಾರಿ ಹೈಯೆಸ್ಟ್ ಮೈನಿಂಗ್ ಇರುವಂತದ್ದು ಮತ್ತು ನಮ್ಮ ಕರ್ನಾಟಕದ ಮ್ಯಾಪ್ ದಲ್ಲಿ ಸೆಂಟರ್ ಬರುವಂತದ್ದು ಎಲ್ಲರಿಗೆ ನಾರ್ತ್ ಟು ಈಸ್ಟ್ ಸೆಂಟರ್ ಆಗುವುದು ಸಲುವಾಗಿ ಅವ್ರ ಪ್ರದೇಶದಲ್ಲಿ ಅವ್ರದ್ದು ರೆವಿನ್ಯೂ ಬರೋದನ್ನ ನಾನು 4000 ಕೋಟಿ ಮೇಲೆ ಇದೆ ಅವ್ರದ್ದು ಬರೀ ರಾಯಲ್ಟಿದು ಮತ್ತು ಮೈನಿಂಗ್ ಸ್ಟೂಡೆಂಟ್ ಕಲಿಯೋರಿಗೆ ಪ್ರಾಕ್ಟಿಕಲ್ ಆಗಿ ಜಾಗದ ಮೇಲೆ ನೋಡ್ಲಿಕ್ಕೆ ಹೋಗ್ಲಿಕ್ಕಿರೋ ಅದು ಈಸಿ ಆಗುತ್ತೆ ಮತ್ತು ನಾನು ಡಿಸ್ಟ್ರಿಕ್ಟ್ ಬಾಗಲಕೋಟೆ ನಾ ಬಾಗಲಕೋಟೆಗೆ ಮಾಡಿಸ್ಬೋದಿತ್ತಲ್ಲ ಅದ್ರ ಸಲುವಾಗಿ ಇದನ್ನು ಡೆವಲಪ್ಮೆಂಟ್ ಮಾಡೋಣ ಅದಕ್ಕೂ ಒಂಥರ ಡೆವಲಪ್ಮೆಂಟ್ ಮಾಡಿಸೋದು ಮಾಡೋಣ ಇಲ್ಲಿ ನೀವು ಬಿಲ್ಡಿಂಗ್ ಸ್ಟೋರ್ ಅದಕ್ಕೆ ಇರ್ಬೋದು ಇವೆ ಸಾಕಷ್ಟು ನಾವು ಸರ್ಕಾರ ಬಗ್ಗೆ ಅಪಾದನೆ ಮಾಡೋದಿಲ್ಲ 20 ವರ್ಷದಿಂದ ಎಲ್ಲ ಸರ್ಕಾರಗಳು ಬಂದು ಹೋಗಿದೆ ಮತ್ತು 2010 ರಿಂದ 2021 ವರೆಗೆ 6000 ಅಪ್ಲಿಕೇಶನ್ ಪೆಂಡಿಂಗ್ ಇದೆ ಯಾರಾದ್ರೂ ಕಡೆ ಕನ್ನಡಿಸಲ್ಲ ಇವರು ತಿಳಿದಲ್ಲ ಈಗ ನಾವು ಅದ್ರ ಬಂದಿದ್ದ ನೋಡ್ಬೇಕಷ್ಟೇ ಗಣಿ ಅದಾಲತ್ತು ಮತ್ತು ಸೇವ್ಡ್ ಅಪ್ಲಿಕೇಶನ್ ಅನ್ಸೇವ್ಡ್ ಅಪ್ಲಿಕೇಶನ್ ಅನ್ನ ಬರುವಂತ ಸ್ವಲ್ಪ ದಿವಸದಲ್ಲಿ ಅದಕ್ಕೊಂದು ನ್ಯಾಯಸಮ್ಮತವಾಗಿರುವಂತ ಕ್ಲಿಯರೆನ್ಸ್ ಅನ್ನು ಕೊಡುವಂತ ವ್ಯವಸ್ಥೆ ಮಾಡ್ತೀವಿ ಅವಷ್ಟು ಕ್ಲಿಯರೆನ್ಸ್ ಅದು ಅದರ 50% ಮಾತ್ರ ಇಂಪ್ಲಿಮೆಂಟ್ ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬೇರೆ ಜಿಲ್ಲೆಗಳಿಂದ ಬರುವಂತ ಮೆಟೀರಿಯಲ್ ತಪ್ಪದೆ ಅಲ್ಲಿ ಸ್ಯಾಂಡು ಮೆಟಲ್ ಬಂದ್ಮನ್ ಡಮ್ ಮಾಡಿ ಹೋಗ್ತಾರಲ್ಲ ಅವೆಲ್ಲ ತಪ್ಪದೆ ಮತ್ತು ಎಂಡ್ ಯೂಸರ್ಗೆ ಸುಲಭವಾಗಿ ಕಡಿಮೆ ರೇಟ್ದಲ್ಲಿ ಮೆಟೀರಿಯಲ್ ಸಿಗುವಂಥದ್ದಾಗ್ತದೆ ಒಂದು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ಪ್ರೀ ಸ್ಯಾಂಡ್ ಪಾಲಿಸಿ ಮಾಡ್ತಾ ಇದ್ದೀವಿ ಅಲ್ಲ ಆಲ್ರೆಡಿ ಡ್ರಾಫ್ಟ್ ರೆಡಿ ಆಗಿದೆ ಎಲ್ಲರೂ ಸರ್ಕ್ಯುಲೇಟ್ ಮಾಡಿದ್ದೀವಿ ಮೊದಲೇದು ಒಂದು ಡಿವಿಷನ್ಗೆ ಒಂದೊಂದು ಜಿಲ್ಲೆಗೆ ಮಾಡ್ತಾ ಇದ್ದೀವಿ ಆಮೇಲೆ ಅದನ್ನು ಸಾಧಕ ಬಾಧಕಗಳನ್ನ ನೋಡ್ಕೊಂಡು ಇಡೀ ರಾಜ್ಯಾದ್ಯಂತ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಪ್ರೀ ಸ್ಯಾಂಡ್ ಪಾಲಿಸಿ ಅಂದರೆ ಏನು ಅಪ್ ಟು 5 ಲಕ್ಷ ರೂಪಾಯಿ ಹೋಗಿ ಕಟ್ಟುವಂಥ ಕಟ್ಟಡ ಅದು ಆದರ್ಶ ಇದು ಆಶ್ರಯ ಮನೆ ಇರ್ಬೋದು ಸ್ಲಮ್ದಲ್ಲಿ ಕಟ್ಟುವಂಥದ್ದಿರ್ಬೋದು ಬಿದ್ದ ಮನೆಯಲ್ಲಿ ಕಟ್ಟುವಂಥದ್ದಿರ್ಬೋದು ರೈತರು ಕೂಲಿ ಕಾರ್ಮಿಕರು ಏನು ಐಲೆಸ್ ಅನ್ನ ಕಟ್ತಾರಲ್ಲ ಅವರು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಮಾಡ್ಕೊಳ್ಳುವಂಥ ಆಧಾರದ ಮೇಲೆ ಅವರಿಗೆ ಫ್ರೀ ಕೊಡ್ತಾ ಇದೆ ಅದಕ್ಕೇನು ರಾಯಲ್ಟಿ ಹಾಕೋದಿಲ್ಲ ಅಬೋವ್ 5 ಲಕ್ಷ ರೂಪಾಯಿ ಬರುವಂಥ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಏನೇ ಬಿಲ್ಡಿಂಗ್ಸ್ ಅವು ಬಂದರೆ ನಮ್ಮ ರಾಯಲ್ಟಿ ತುಂಬಿಸ್ಕೊಂಡು ಅದು ಸ್ಯಾಂಡ್ ಕೊಡುವಂಥದ್ದು ನಂತರ ಈ ಬಿಲ್ಡಿಂಗ್ ಟೆಂಡರ್ ಏನಾಗ್ತದಲ್ಲ ಸರ್ಕಾರಿ ಟೆಂಡರ್ಗಳು ಅದರಲ್ಲಿ ಕ್ವಾಂಟಿಟಿ ಗೊತ್ತಾಗ್ಬಿಡ್ತೈತಿ ಸ್ಯಾಂಡದ್ದು ಇದೆಷ್ಟು ಸ್ಯಾಂಡ್ ಕ್ವಾಂಟಿಟಿ ಇದೆ ಅನ್ನೋದ್ರ ಮೇಲೆ ಸರ್ಕಾರದಿಂದ ಬಿಲ್ ಆಗುವ ಸಂದರ್ಭದಲ್ಲಿ ಆ ಸ್ಯಾಂಡದ್ದು ರಾಯಲ್ಟಿ ತುಂಬಿಸ್ಕೊಂಡು ಕೊಡ್ತೀವಿ ನಂತರ ಸ್ಯಾಂಡ್ ಎಲ್ಲಿ ಮೈನ್ ಮಾಡಬೇಕು ಮಾಡಬಾರ್ದು ಅಂತ ನಾವು ಐಡೆಂಟಿಫೈ ಮಾಡಿದ್ದೀವಿ ಈಗಾಗಲೇ 350 ಸ್ಯಾಂಡ್ ಮೈನ್ಗಳನ್ನು ನಾವು ಅಕ್ಷನ್ ಮಾಡ್ಬೋದು ಅದಕ್ಕೆ ನಾವೇನು ಮಾಡ್ತಿರ್ತೀವಿ ಎಲ್ಲಿ ಸ್ಯಾಂಡ್ ಬ್ಲಾಕ್ ಮೈನ್ ಮಾಡಬೇಕು ಮಾಡಬಾರ್ದು ಅನ್ನೋದು ಕ್ಲಿಯರಾಗಿ ಡಿಫೈನ್ ಮಾಡ್ತೀವಿ ಈ ಕೋಲಾರದಲ್ಲಿ ಎಲ್ಲಿ ಸ್ಯಾಂಡ್ ತೊಗೋಬೇಕು ತೊಗೋಬಾರ್ದು ಒಂದು ಕಡೆ ಜಿಲ್ಲಾದಲ್ಲಿ ಇಲ್ಲ ಒಂದು ಕಡೆ ಜಾಸ್ತಿ ಇದೆ ಅದನ್ನೆಲ್ಲ ಕ್ಲಿಯರಾಗಿ ಹೇಳ್ತೀವಿ ಮತ್ತು 1 ಸ್ಟೇಟ್ 1 GPS ಅಂತ ಮಾಡ್ತಾ ಇದ್ದೀವಿ ಅವ್ರು ಎಲ್ಲೇ ಸ್ಯಾಂಡ್ ಮೈನ್ ಮಾಡಲಿ ಮೆಟಲ್ ಮಾಡಲಿ ಆ ಗಾಡಿದೊಳಗೆ ರಿಜಿಸ್ಟ್ರೇಷನ್ ಮಾಡ್ತಾರೆ ಅದು ನಮ್ಮ ಸೆಂಟ್ರಲ್ ಆಫೀಸಲ್ಲಿ ಗೊತ್ತಾಗ್ತದೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡ್ತಾ ಇದೀವಿ ಮೈನಿಂಗ್ನಲ್ಲಿ ಆಡಳಿತ ಸುಧಾರಣೆ ಕ್ರಮಗಳು ಅವನ್ನೆಲ್ಲನೂ ಮಾಡ್ಕೊಂಡು ಆ GPS ಅವ್ರಿಗೆ ಪೊಲೀಸ್ ಇನ್ಫಾರ್ಮ್ ಕೊಡ್ತಾ ಇದ್ದೀವಿ ನಮ್ಮ ಮೈನಿಂಗ್ ಡಿಪಾರ್ಟ್ಮೆಂಟ್ದವ್ರಿಗೆ ವಾಕಿಟ್ ಹಾಕಿ ಅವ್ರ ವೆಹಿಕಲ್ ಇಂಥೆಲ್ಲ ಕೊಟ್ಟು ಅದು ಸುಧಾರಣೆ ಮಾಡುವಂಥದ್ದು ಮಾಡ್ತಾ ಇದ್ದೀವಿ ಇವೆಲ್ಲನೂ ಸಾಕಷ್ಟು ಇಂಥ 10 ಹಲವಾರು ಮಾಡೋದ್ರ ಜೊತೆಗೆ 30 ಗೋಲ್ಡ್ ಮೈನದ್ದು 1700 KG per annum ಅವ್ರದ್ದು ಪ್ರೊಡಕ್ಷನ್ ಇದೆ ಅದನ್ನು 5000 KG ಅಪ್ಗ್ರೇಡ್ ಮಾಡ್ತಾ ಇದ್ದೀವಿ
5000 ಕೆಜಿ ಅಂದ್ರೆ 2 ಟೈಮ್ಸ್ ಜಾಸ್ತಿ ಆಯ್ತು ಅದಕ್ಕೆ ಇವಾಗ ಡಿಪಿಆರ್ ರೆಡಿ ಮಾಡಿದೀವಿ ಎಲ್ಲ ಸ್ಟ್ಯಾಟಸ್ ಕ್ಲಿಯರೆನ್ಸ್ ಮಾಡ್ತಾ ಇದ್ದಾರೆ ಅಲ್ಲಿ ಅದನ್ನು ಡಿಸೈನ್ ತಗೊಂಡಿದ್ದೀವಿ ಮತ್ತು ಗೋಲ್ಡ್ ಅನ್ನು ಡೈರೆಕ್ಟ್ ಸೇಲ್ ಮಾಡೋದು ಬೇಡ ಅಂತ ಹೇಳಿ ಗೋಲ್ಡ್ ಕಾಯಿನ್ ಆಗಿ ನಾವು ಸೇಲ್ ಮಾಡ್ತೀವಿ 5 ಗ್ರಾಮ್ ಟು 1 ಕೆಜಿ ವರೆಗೆ ಡಿಫರೆಂಟ್ 10 ಕೆಜಿ ವರೆಗೆ ಮಾಡ್ತಿರ್ತಾರಲ್ಲ ನಮ್ಮ ಕರ್ನಾಟಕದ ಒಂದು ಲೋಗೋ ನಮ್ಮ ಸ್ಟೇಟ್ ಲೋಗೋ ಇನ್ ಗಂಟುಗಳನ್ನು ಬರ್ತೈತಿ ಆಮೇಲೆ ಇದರಲ್ಲಿ ಸೆಲೆಬ್ರಿಟಿಗಳು ಸರ್ ಎಂ ವಿಶ್ವೇಶ್ವರಯ್ಯ ಅಂತವರು ನಾಲ್ವಡಿ ಕೃಷ್ಣಾರೆಡ್ಡಿ ಅವರು ನಮ್ಮ ಜ್ಞಾನಪೀಠ ಪ್ರಶಸ್ತಿ ಇದ್ದಂಥವ್ರು ಅಥವಾ ವರ್ಲ್ಡ್ ಹೆರಿಟೇಜ್ ಸೆಂಟರ್ ಬರುತ್ತೆ ಇದನ್ನೆಲ್ಲ ಮಾಡಿ ಸಿ ಎಮ್ ಅವರು ಸಿ ಎಸ್ ಅವರು ಅದು ಕೂಡ ಏನು ಅಪ್ರೂವ್ ಮಾಡ್ಕೊಡ್ತಾರೆ ಫೈನಲ್ ಅದನ್ನು ಮಾಡೋದು ಮಾಡ್ತೀವಿ ಮತ್ತು ಡೈರೆಕ್ಟ್ ಸೇಲ್ ಗೋಲ್ಡ್ ಸೇಲ್ ಮಾಡಲಾರ್ದೇ ಆಭರಣಗಳನ್ನು ಮಾಡಿ ವ್ಯಾಲ್ಯೂಡ್ ಸೇಲ್ ಮಾಡಬೇಕನ್ನೋದು ಇದೆ ಅದಕ್ಕೆಲ್ಲ ತಯಾರಿ ಅವರು ಮಾಡ್ತಿದ್ದಾರೆ ಇದು ಒಂದು ಭಾಗ ಇದ್ರ ಜೊತೆಗೇ ಅಲ್ಲಿ ಪವರ್ ಜನ್ರೇಷನ್ 12 ಮೆಗಾವ್ಯಾಟ್ ಇದೆ ಅದನ್ನು 40 ಮೆಗಾವ್ಯಾಟ್ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀವಿ ಅಲ್ಲಿ ಈಗ ಯಾವುದಾದ್ರೂ ಗೋಲ್ಡ್ ರೇಟ್ ಕಡಿಮೆ ಆದಾಗ ಬ್ಯಾಲೆನ್ಸ್ ಚೆನ್ನಾಗಿರಬೇಕು ಯಾವತ್ತೂ ವರ್ಕರ್ಸಿಗೆ ಸ್ಯಾಲ್ರಿ ಕೊಡ್ಲಿಕ್ಕೆ ತೊಂದರೆ ಆಗಬಾರ್ದು ರಿಟೈರ್ಮೆಂಟ್ ಆದಾಗ ತೊಂದರೆ ಆಗಬಾರ್ದು ಅನ್ನೋಂಥದ್ದನ್ನು ಬೇರೆ ಬೇರೆ ಸರ್ಕಾರಿ ಯೂನಿಟ್ಗಳು ಸಿಕ್ಕಾದಾಗ ಅಲ್ಲಿ ಏನೇನು ಸಮಸ್ಯೆಗಳಿದಾವೆ ಅನ್ನೋಂಥದ್ದು ನೋಡಿಕೊಂಡು ಯಾವಾಗ ಲಾಭದಾಯಕ ಇರ್ತದೆ ಆ ಲಾಭದಾಯಕದಲ್ಲಿ ಅಟ್ಲೀಸ್ಟ್ ಲೇಬರ್ಗಳಿಗೆ ರಿಟೈರ್ಡ್ ಆಗ್ತಾರೆ ತೊಂದರೆ ಆಗಲಾರ್ದಂಗೆ ನಾವು ಡಿಪಾಸಿಟ್ ಮಾಡಿಸುವಂಥ ವ್ಯವಸ್ಥೆ ಮಾಡ್ತಾಯಿದ್ದೀವಿ ಅದರಿಂದ ಅದು ತೊಂದರೆ ಮತ್ತೊಂದು ಆ ಫ್ಯಾಕ್ಟ್ರಿ ಬರಬಾರ್ದು ಅನ್ನೋಂಥದ್ದು ಈಗ ಮೈನಿಂಗ್ ರಿಫಾರ್ಮ್ಸ್ ಬಗ್ಗೆ ಹೇಳಿದ್ರಲ್ಲ ಅದು ಎಷ್ಟು ತಿಂಗಳು ಆಗ್ಬೋದು ಸರ್ ಜಾರಿಗೆ ಬರೋದು ರಿಫಾರ್ಮ್ಸ್ ಅಲ್ಲ ಸ್ಯಾಂಡ್ರದ್ದು ಇದೆಲ್ಲ ಹೇಳ್ತಾ ಇದ್ರು ಇಲ್ಲ ನಮ್ಮ ಡ್ರಾಫ್ಟ್ ರೆಡಿ ಮಾಡಿಬಿಟ್ಟಿದೆ ನಾವು ಈಗ 3 ತಿಂಗಳಿಂದ ಅನೌನ್ಸ್ ಮಾಡಿದೆ ಈ ಡ್ರಾಫ್ಟ್ ತಪ್ಪಿದೆ ನಿಮ್ಮದೊಂದು ಯಾವುದಾದ್ರು ನಿಮ್ಮ ಅಸೋಸಿಯೇಷನ್ದಾಗ ಒಂದು ಇದು ಕೊಟ್ಟಂದ್ರೆ ಇವತ್ತೇ ನಮ್ಮ ಏನು ಮಾಡಿಬಿಡ್ತೇವೆ ಸರಿ ಡ್ರಾಫ್ಟ್ ಇಸ್ ರೆಡಿ ಅವ್ರು ಕಮೆಂಟ್ಸ್ ತಗೋತಾ ಇದ್ದೀವಿ ಇಂಪ್ಲಿಮೆಂಟ್ ಆಗಬೇಕು ಅಷ್ಟೇ ಇಂಪ್ಲಿಮೆಂಟ್ ಆಗ್ತಾ ಇದೆ ನಾವು ಒಮ್ಮಿಗ್ಲೇ ಇಂಪ್ಲಿಮೆಂಟ್ ಮಾಡೋದು ಬೇಡ ಅಂತ ಹೇಳಿ ಎಲ್ಲ ಜಿಲ್ಲೆಯವ್ರ ಕಡೆಯಿಂದ ಫೀಡ್ಬ್ಯಾಕ್ ತಗೋತಾ ಇದ್ದೀವಿ ಇದು ಸರಿ ಇದೇನೋ ಇಲ್ಲೋ ಇದರಲ್ಲಿ ಏನು ಆ್ಯಡ್ ಮಾಡಬೇಕು ಇದೇನು ತಪ್ಪು ಸರಿ ಇದೆ ಅನ್ನೋದನ್ನು ಪ್ರೊಸೆಸ್ ಏನಿದೆ ನಾವು ರೆಡಿನೇ ಮಾಡಿ ನಿಮ್ದು ಇದರಲ್ಲಿ ಹಾಕಿಬಿಟ್ಟಿದ್ದೀವಿ ಪಬ್ಲಿಕ್ ಡೊಮೈನ್ದಲ್ಲಿ ಅವ್ರದ್ದು ಎಲ್ಲ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀವಿ ಮತ್ತು ನಮ್ಮ ಅಸೋಸಿಯನ್ ಈ ಸ್ಯಾಂಡ್ ಅಸೋಸಿಯನ್ ಮೆಟಲ್ ಅಸೋಸಿಯನ್ ಐರ್ನೂರ್ ಅಸೋಸಿಯನ್ ಹಿಂಗೆಲ್ಲ ಇದೆ ಅವರೆಲ್ಲ ಅಸೋಸಿಯನ್ ಕಳಿಸ್ಕೊಟ್ಟಿದ್ವಿ ಅವ್ರಿಗಿಂದ 8 ಡೇಸ್ದಲ್ಲಿ ಅದನ್ನೆಲ್ಲ ರಿಪೋರ್ಟ್ ತೊಗೊಂಡು ನಾವೊಂದು ಕಮಿಟಿ ಮೀಟಿಂಗ್ ಮಾಡಿಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಕಡೆ ಮಾಡಿದ್ವಿ ನಾನು ಅವರೇ ಕಳಿಸಿದ್ದಾರೆ ಇವತ್ತು ಇವತ್ತು ನನಗೆ ಏನೋ ಹೇಳಿದ್ದಪ್ಪ ಸ್ವಲ್ಪ ನನ್ನ ಕೆಲಸದ ಒತ್ತಡದೊಳಗೆ ಕರೋನಾ ಬಂದ್ಸಲ ಹಿಂದುಳಿದೆ ಅದನ್ನ ಹೋಗಿ ಏನೇನಿದೆ ಎಲ್ಲ ಡಿಟೇಲ್ ತೊಗೊಂಬಂತೇಳಿ ನನಗೆ ಹೇಳಿ ಕಳಿಸಿದ್ದಾರೆ ಅವರು ಟ್ರೀಟ್ ಮಾಡಿದ್ದಾರೆ 6 ತಿಂಗಳಲ್ಲಿ ನಾವು ಇದು ಮಾಡ್ತೀವಿ ಅಂದ್ಬಿಟ್ಟು ಫಿಸಿಬಿಲಿಟಿ ರಿಪೋರ್ಟ್ ಒಂದ್ ಕಡೆ ಇದೆ ಇನ್ನೊಂದ್ ಕಡೆ ಸ್ವಲ್ಪ ಕ್ರಾಸ್ ಅದನ್ನು ಬೆಟ್ಟಿಂಗ್ ಮಾಡಿಸೋದು ನಾನೊಂದು ಫಿಸಿಬಿಲಿಟಿ ರಿಪೋರ್ಟ್ ಮಾಡಿದ್ದೀನಿ ಸರಿ ಇಲ್ಲದೆ ಇಲ್ಲ ಅನ್ನೋದು ನನಗೆ ಬುದ್ಧಿವಂತರು ಯಾರು ಈಗ ಡಿ ಸಿ ಅವ್ರು ಇರ್ತಾರೆ ನಾವು 35% ಮಾರಿಸ್ತವ್ರು ಹಂಗೆ ಇನ್ನೊಬ್ಬರ ಕಡೆ ಕ್ರಾಸ್ ಚೆಕ್ ಮಾಡಿ ವೆಟ್ಟಿಂಗ್ ಮಾಡಿಸ್ಬಿಟ್ಟಿವಿ ಅಂದರೆ ಅದು ನಮಗೆ ಸುಲಭ ಆಗ್ತದೆ ಅದು ಅದು ವಯಬಿಲಿಟಿ ರಿಪೋರ್ಟ್ಸ್ ಎಲ್ಲ ಆಮೇಲೆ ರಿಪೋರ್ಟ್ದಲ್ಲಿ ತಪ್ಪು ಮಾಡಿದ್ದ ಅಂದರೆ ಅದನ್ನೇ ನಾನು ನೆನೆಸ್ಕೊಂಡು ಅಲ್ಲಿ ಮುಂದೆ ಹೋಗಿದ್ದು ಹೋಗೋದು ಬೇಡ ಒಂದು ಕ್ರಾಸ್ ಚೆಕ್ ಮಾಡಿಸಿ ಅದನ್ನು ಡಿಸೆಂಬರ್ ಬರೋದು ಸರ್ ಸರ್ವೆನೂ ಆಗಿದೆ ಆರ್ ಟಿ ಸಿಂದ ಬಂದಿದೆ ಆದರೆ ಕೆಲವೊಂದು ಇದರಲ್ಲಿ ಡ್ರಿಲ್ಲಿಂಗು ಆಗ್ತಾ ಇದೆಯಲ್ಲ ಇದು ಯಾವ ಹಂತದಲ್ಲಿ ಇದೆ ಈಗ ಏನಾದರೂ ರಿಪೋರ್ಟ್ ಮೊತ್ತ ನೋಡಿ G2 G3 ಲೆವೆಲ್ದಲ್ಲಿ ಅವರು ಎಕ್ಸ್ಪ್ಲೋರೇಷನ್ ಮಾಡ್ತಾ ಇದ್ದಾರೆ G2 ಲೆವೆಲ್ದಲ್ಲಿ ಬಂತಂದ್ರೆ ನಮ್ಗೆ ಸಾಕು ಇದು ಆಗ್ತದೆ ಈ ಫಯಾಬಿಲಿಟಿ ಸಲುವಾಗಿ ಇವೊಂದೇನವರು ಡಿಟೇಲ್ ರಿಪೋರ್ಟ್ ತೊಗೊಂಡಿದ್ದಾರೆ ಅದು ಇನ್ನೊಬ್ಬ ಎಕ್ಸ್ಪರ್ಟ್ ಕಡೆಯಿಂದ ಅಂದರೆ ಈ ಮಾಡಿದ ರಿಪೋರ್ಟ್ ಸರಿ ಇಲ್ಲದೆ ಅದೇ ಇಲ್ಲ ಅನ್ನೋಂತ ಚೆಕ್ ಮಾಡಿಸಿ ನಮ್ಮ ಮುಂದಿನ ನಿರ್ಧಾರ ಪಡ್ತೀವಿ ಸರ್ ರಾಜ್ಯದಲ್ಲಿ ಮತ್ತೊಂದು ಬದಲಾವಣೆ ಆಗಬೇಕು ಅಂತೇಳಿ ಜೋರಾಗಿದೆ ಚರ್ಚೆಗಳು ಅದು ತಮ್ಮ ಹೆಸರು ಮುಂಚೂಣಿ ಇದೆ ಸರ್ ಸಿ ಎಂ ರೇಸ್ ಸರ್ ಅದ್ರ ಬಗ್ಗೆ ಚರ್ಚೆ ಬೇಡ ಸರ್ ಸಿಲಿಕಾಸ್ಟ್ ಕಾಯಿಲೆಯಿಂದ ಸಾವಿರಾರು ಜನ ಇಲ್ಲಿ ಕಾರ್ಮಿಕರು ಮೃತಪಟ್ಟಿದ್ದಾರೆ ಸೊ ರಾಜ್ಯ ಸರ್ಕಾರದಿಂದ ಆ ಸಿಲಿಕಾಸ್ಟ್ನಿಂದ ಮೃತಪಟ್ಟಂತಹ ಕಾರ್ಮಿಕರು ಎಷ್ಟು ಜನ ಇದ್ದಾರೆ ಅವರಿಗೆ ಪರಿಹಾರ ರಾಜ್ಯ ಸರ್ಕಾರದಿಂದ ಕೊಡ್ಲಿಕ್ಕೆ ಏನಾದರೂ ನೀವು ಅದನ್ನೆಲ್ಲ ಪಟ್ಟಿ ಕೊಡಿ ಅದನ್ನು ಚರ್ಚೆ ಮಾಡ್ತೀನಿ ಅದ್ರ ಹಿರಿಯರ ಜೊತೆ ಚರ್ಚೆ ಮಾಡಿ ಸರ್ ಆಮೇಲೆ ಚೀಫ್ ಮಿನಿಸ್ಟರ್ ಬೇಕು ಅಂತ ಹೇಳಿದ್ರಿ ನೀವು ಈಗ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಚೇಂಜ್ ಇಲ್ಲ ಅಂತ ಹೇಳಿದ್ವಿ ಈಗ ಮುಂದಕ್ಕೆ ಚೇಂಜ್ ಈಗ ನಾವು ಇಂಪಾರ್ಟೆಂಟ್ ವಿಷಯಕ್ಕೆ ಬಂದಿದ್ದೀವಿ ಅಲ್ಲ ಅಟ್ಲೀಸ್ಟ್ ಸೆವೆಂತ್ ಆಫ್ ಜೂನ್ ಲೆಜಿಸ್ಲೇಟರ್ ಕಾಲ್ ಮಾಡ್ತಾರೆ ರಾಜ್ಯ ಸರ್ಕಾರ ಪತ್ರಕರ್ತರು ಇಲ್ಲ ಈಗ
ವ್ಯಾಕ್ಸಿನ್ ಕೊಡಕ್ ಶುರು ಮಾಡಿದೀವಿ ಎಲ್ಲರಿಗೂ ಕೊಡಲೇಬೇಕು ಎಲ್ಲರದು ಜೀವನೇ ಅದಕ್ಕೆ ಏನು ಮಾಡಿದೀವಿ ಅಬೌ 60 ಇಯರ್ಸ್ ಅಬೌ 45 ಇಯರ್ಸ್ ಆಮೇಲೆ ಅದಕ್ಕಿಂತ 18 ಇಯರ್ಸ್ ಅಂಡ್ ಅಬೌ ಇವು ಮಾಡ್ತಾ ಇದೀವಿ ಹಂಗೆ ನಿಮ್ಗಿಂತ ಕಡಿಮೆ ಬಡವರು ಇದ್ದಂಥವ್ರಿಗೆ ಫಸ್ಟ್ ಪ್ರಯಾರಿಟಿ ಕೊಡ್ತಾ ಇದ್ದೀವಿ ಬೆಟರ್ ಇದ್ದಂಥವ್ರಿಗೆ ಅದಕ್ಕೆ ಎರಡನೇ ಹಂತದಲ್ಲಿ ನಿಮ್ಗೆ ಕೊಡಲೇಬೇಕು ಎರಡು ಮಾತಿಲ್ಲ ನೀವು ಅವ್ರಿಗಿಂತ ಸ್ವಲ್ಪ ನಿಮ್ದು ಆರ್ಥಿಕ ಮಟ್ಟ ಜಾಸ್ತಿ ಇದೆ ಅಂತ ಹೇಳಿ ಎರಡನೇ ಹಂತದಲ್ಲಿ ಇಟ್ಕೊಂತೀವಿ ಕೊಡ್ತಾ ಇದ್ದೀವಿ ಕರೋನಾ ಪತ್ರಕರ್ತರು ನೀವು ಮಿನಿಸ್ಟರ್ ಎಂ ಎಲ್ ಎ ನೋಡಿ ನಾನು ನೋಡಿ ಒಬ್ಬ ನಾನು ಉದ್ಯಮಿ ಒಂದು ಕೈಗಾರಿಕಾ ಮಂತ್ರಿಯಾಗಿ ನಾವು 20 ವರ್ಷ ಕೆಲಸ ಮಾಡಿದ್ದೀನಿ 25 ಮಿನಿಟ್ಗಾಗಿ ಸಾಕಷ್ಟು ಎಂಡ್ ಯೂಸರ್ಸೇ ರಿಫಾರ್ಮ್ಸನ್ನು ಸರಳೀಕರಣವನ್ನು ನಾವು ಮಾಡ್ತಾ ಇದ್ದೀವಿ ಅದ್ರ ಸಲುವಾಗಿ ನಾನು ಇದು ಹಿಂದಿನ ಬರ್ತನೆ ಇದೆ ಎಲ್ಲ ಕಂಟಿನ್ಯೂಸ್ ಕರೋನಾ ಬಂದಿರೋದ್ರಿಂದ ಒಂದು ಸ್ವಲ್ಪ ತೊಂದರೆ ಆಯಿತು ಇದನ್ನೆಲ್ಲನೂ ಡೀಪಾಗಿ ನಾನು ಸ್ಟಡಿ ಮಾಡ್ತೇನೆ ನನಗೆಲ್ಲ ಇದನ್ನು ಗೊತ್ತಾಗ್ತದೆ ಒಂದು ಸಲ ಎಷ್ಟು ಸಾಧ್ಯತೆ ಅಷ್ಟು ಬೇಗನೆ ಈ ಭಾಗದ ಜನರಿಗೆ ಈ ಗೋಲ್ಡ್ ಮೈನ್ಸ್ ಇರ್ಬೋದು ಇದು ಆಗದೆ ವಯಬಿಲಿಟಿ ಬರದೇ ಇದ್ದರೆ ಒಂದು ಬ್ಯೂಟಿಫುಲ್ ಆಗಿ ಸ್ಟಾರ್ ಕ್ಯಾಟಗರಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಮಾಡಿಕೊಂಡು ಈ ಭಾಗದ ಯುವ ಉದ್ಯಮದಾರರು ಮತ್ತು ಯುವ ಅನ್ಎಂಪ್ಲಾಯ್ಮೆಂಟ್ದವ್ರಿಗೆ ಈ ITIದಿಂದ ಹಿಡ್ಕೊಂಡು PhD ಮಾಡಿದಂಥವ್ರಿಗೆ ಈ ಭಾಗದಲ್ಲಿ ಬೇರೆ ಕಡೆ ಹೋಗ್ಲಾರ್ದಂಗೆ ಬೆಂಗಳೂರು ಕಡೆ ಹೋಗ್ಲಾರ್ದಂಗೆ ಇಲ್ಲೇ ಇದ್ಕೊಂಡು ಇಲ್ಲೇ ಕೆಲಸ ಮಾಡಬೇಕು ಮತ್ತು ನಂದು ಇನ್ನೊಂದು ಕಾನ್ಸೆಪ್ಟ್ ಇದೆ ಉದ್ಯಮಿಯಾಗಿ ಉದ್ಯೋಗ ನೀಡುವಂಥ ಇನ್ಸ್ಟೆಡ್ ಆಫ್ ಎಂಪ್ಲಾಯಿ ಯು ಶುಡ್ ಬಿ ಎಂಪ್ಲಾಯರ್ ನೀವು ಮತ್ತೊಬ್ಬರಲ್ಲಿ ಕೆಲಸಕ್ಕೆ ಹೋಗಬಾರ್ದು ನೀವೇ ಮತ್ತೊಬ್ಬರಿಗೆ ಕೆಲಸ ಕೊಡೋಂಥದ್ದಾಗಬೇಕು ಅದಕ್ಕೆ ಟ್ರೈನಿಂಗ್ ಕ್ಯಾಂಪ್ ಪ್ಲಾನ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ 10 ವರ್ಷದಿಂದ ನಾನು ಪ್ರಾಕ್ಟಿಸಲ್ಲಿ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಅವ್ರಿಗೇನು ಫೀಸ್ ತೊಗೊಳ್ಳೋದಿಲ್ಲ ಮತ್ತು ಇನ್ನೊಂದು ನಾನು ಹೇಳ್ತೇನೆ ಈಗ ಬೇರೆ ಬೇರೆ ದೇಶದಲ್ಲಿ ಇರುವಂಥವ್ರು ವಾಪಸ್ ನಮ್ಮ ಕರ್ನಾಟಕಕ್ಕೆ ಬಂದಿದ್ದಾರೆ ಗ್ರಾಮಗಳಿಗೆ ಬಂದಿದ್ದಾರೆ ನೀವು ದಯವಿಟ್ಟು ವಾಪಸ್ ಹೋಗಬೇಡಿ ನಿಮ್ಮ ಪರವಾಗಿ ನೀವು ರಿಕ್ವೆಸ್ಟ್ ಮಾಡ್ತೀನಿ IIT ಸ್ಟೂಡೆಂಟ್ಗೆ ಅದು ಗೋಲ್ಡ್ ಮೆಡಲ್ ಡಿಸ್ಟಿಂಕ್ಷನ್ ಇದ್ದಂಥವ್ರಿಗೆ ಕ್ಯಾಂಪಸ್ ಇಂಟ್ರೂ ಆದ್ರೂ ನೀವು ಹೋಗಿಬಿಡ್ತೀರಾ ಇಲ್ಲೆಲ್ಲ ನಮ್ಮಂತ 35% ಮಾಸ್ತಾರೆ ಇಲ್ಲಿ ಬಿಡ್ತಾರೆ ಅವ್ರೇನಾಗುತ್ತೆ ನಾವು ಕೋಟ್ಯಾಂತರ ರೂಪಾಯಿ ಅವ್ರ ಹೆಸರಲ್ಲೇ ಖರ್ಚು ಮಾಡಿರ್ತೀವಿ ಅದು ಆ ಲಾಭ ಬೇರೆ ದೇಶದಾಗ ಹೋಗುತ್ತೆ ನೀವೇ ಇಲ್ಲಿ ಬಂದು ನಮ್ಮ ಗ್ರಾಮೀಣ ಮಟ್ಟದಲ್ಲಿದ್ದರೆ ನಾವು ಈಗ ಗುಡಿ ಕೈಗಾರಿಕೆ ಸಣ್ಣ ಕೈಗಾರಿಕೆ ಮೀಡಿಯಂ ಕೈಗಾರಿಕೆ ನಾವು ಪ್ರಾರಂಭ ಮಾಡಿದ್ದೀವಿ ಅಂದರೆ ಸಾವಿರಾರು ಜನಕ್ಕೆ ನಮ್ಮನ್ನು ತಲುಪಂಗಿರುವಂಥ ನಮ್ಮ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇದೆ ಅದ್ರ ಸಲುವಾಗಿ ಅವರು ಇಲ್ಲಿ ಬರಬೇಕು ಇಲ್ಲಿ ಟ್ರೈನಿಂಗ್ ಕ್ಯಾಂಪ್ ಮಾಡೋಣ ಒಂದು ಬ್ಯೂಟಿಫುಲ್ ಕ್ಯಾಂಪಸ್ ಮಾಡೋಣ ಇದನ್ನು ಸರಿ ಲಾಸ್ಟ್ ಕ್ವೆಶ್ಚನ್ ಈಗ ಬಿಜೆಪಿ ಲೆಜಿಸ್ಲೇಟಿವ್ ಮೀಟ್ ಆಗುತ್ತೆ ಸರ್ 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 ಎಂ ಪಿ ಸಾಹೇಬರ ನೇತೃತ್ವದಲ್ಲಿ ಅವರು ಪ್ರಯತ್ನ ಪಟ್ಟು ಈಗ ಬಿಜೆಪಿ ಹಾಸ್ಪಿಟಲನ್ನು ತುಂಬ ಕಷ್ಟಪಟ್ಟು ಕೋವಿಡ್ ಕೇರ್ ಸೆಂಟರ್ ಆಗಿ ಮಾಡಿದ್ದಾರೆ ಅದಕ್ಕೆ ಅವ್ರ ನಮ್ಮ ಚಾನಲ್ ಪರವಾಗಿ ಧನ್ಯವಾದಗಳು ಹೇಳ್ಕೊಳ್ತೀವಿ ಸರ್ ಇದೇ ಥರ ಶಾಸಕರು ಇಲ್ಲ ಈಗೆಲ್ಲ ನೀವು ಸೇರಿದ್ದೀರಾ ತಾವು ಈಗ ಪ್ರಥಮ ಬಾರಿ ಮೊದಲನೇ ಬಾರಿಯಾಗಿ ಬಂದಿದ್ದೀರಾ ಸರ್ ನಮ್ಮ KGFಗೆ ಏನಾದರೂ ಒಂದು ಸಿಕ್ಕಬೇಕಂತ ನಾವು ನಿಮ್ಗೆ ಕೇಳ್ಕೊಳ್ತೀವಿ ಉದ್ಯೋಗ ಕೊಟ್ಟಿದ್ದಾರೆ ಅವರು ಅವರಿಗೆ ನಾನು ಸೆಷನ್ ಅಲ್ಲಿ ಮಾತಾಡಿದಾಗ ಅವ್ರು ಒಂದ್ಸತಿ ವಿಸಿಟ್ ಮಾಡ್ತೀನಿ ಅಂದ್ರು ಈಗ ನೋಡಿದೆ ನನ್ನ ಕಂಪನಿಯಲ್ಲಿ 70,000 ಜನ ಕೆಲಸ ಮಾಡ್ತಾರೆ 70,000 ಜನ ಕೆಲಸ ಕೊಟ್ಟಿದ್ದಾರೆ ಅದಾದ್ಮೇಲೆ ಅವರು ಇಲ್ಲಿ ಈ ಜವಾಬ್ದಾರಿನ ಅಲಂಕರಿಸಿದ್ದಾರೆ ಅವರಿಗೆ ಅದ್ರ ಬಗ್ಗೆ ಐಡಿಯಾ ಇದೆ ಎಕ್ಸ್ಪೀರಿಯನ್ಸ್ ಇದೆ ಮತ್ತೆ ಇಂಥ ಸಂದರ್ಭದಲ್ಲಿ ನನ್ನ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದಾರೆ ಕಾಲು ಏನೋ ಸ್ವಲ್ಪ ಏನೋ ಏಟ್ ಮಾಡ್ಕೊಂಡಿದ್ದಾರೆ ಆದ್ರೂ ವರ್ಕ್ ಮಾಡ್ಬೇಕು ಅನ್ನೋಂತ ವಿಲ್ ಪವರ್ ಇದೆ ನನ್ಗೆ ಅನ್ಸುತ್ತೆ ಅವ್ರಿಗಿರುವಂತ ಐಡಿಯಾಸ್ ಅಲ್ಲೇ ಅಥವಾ ಅನುಭವದಲ್ಲಿ ನಮ್ ಕ್ಷೇತ್ರಕ್ಕೆ ಏನಾದ್ರೂ ಒಂದು ಯಂಗರ್ ಜನರೇಷನ್ ಗೆ ಮಾಡ್ತಾರೆ ಅಂತ ನಂಗೆ ನಂಬಿಕೆ ಇದೆ ಉದ್ಯಮದಾರನ್ನ ಇನ್ವೆಸ್ಟರ್ ನಲ್ಲಿ ಕರ್ಕೊಂಡ್ಬರ್ತೇನೆ ಒಂದ್ ಮಾತು ಹೇಳ್ತೇನೆ ಸರ್ 15 ದಿವಸದಿಂದ ನಾನು ಕಲಬುರಗಿ ಜವಾಬ್ದಾರಿ ಕೊಟ್ಟರು ಇವತ್ತು ಅನೌನ್ಸ್ ಆಯ್ತು ಸಾಯಂಕಾಲ ಬೆಳಗ್ಗೆ 8 ಗಂಟೆ ನಾನು ಕಲಬುರಗಿಯಲ್ಲಿದ್ದೆ ಅವಾಗಲೂ ಕಾಲ ನಂದು ಇದಾಗಿತ್ತು ವಾಕರ್ಲ ನಡೀತಿದೆ ಎಲ್ಲ ಮಾಡಿ ಅಲ್ಲಿ 3ನೇ ಸ್ಥಾನದಲ್ಲಿತ್ತು ಕರೋನಾ ಹೈಯೆಸ್ಟ್ ಇರುವಂಥದ್ದು ಇವತ್ತು 27ನೇ ಸ್ಥಾನದಲ್ಲಿ ಬಂದಿದೆ ಒಂದೇ ಒಂದು ದಿವಸ ಅವ್ರು ರೆಮಿಡಿಸಿವಿರ್ ಇಂಜೆಕ್ಷನ್ ಆಗಲಿ ಆಕ್ಸಿಜನ್ ಆಗಲಿ ಕಮ್ಮಿ ಕೊರತೆ ಮಾಡಿಕೊಡಲಿಲ್ಲ ಇವತ್ತು ನಾನೇ ಸ್ವತಃ ಅಡ್ಡಾಡ್ ನಿನ್ನೆ ಮೊನ್ನೆ ಇವತ್ತು ಈ MPSSB ಬ್ಲಾಕ್ ಫಂಗಸ್ ಅಲ್ಲಾಗಿ ಟ್ಯಾಬ್ಲೆಟ್ ಕಳಿಸ್ಬಿಟ್ಟೆ ನಾನು ಹೇಳೋದಿಷ್ಟೇ 20 ವರ್ಷದಿಂದ ಅಲ್ಲಿ ESI ಹಾಸ್ಪಿಟಲ್ ಕನ್ಸ್ಟ್ರಕ್ಷನ್ ಆಗಿದೆ ಶಹಾಬಾದಲ್ಲಿ ಅದು ಇನಾಗ್ರೇಷನ್ ಆಗಿಲ್ಲ ಹಂಗೇನು ಎಲ್ಲ ಕಂಟ್ರಿಗಳು ಅದೆಲ್ಲ ಬಿಡೋದು ಬೇರೆ ಜಾಗಕ್ಕೆ ಅದು ಅನುಕೂಲತೆ ಆಗಿತ್ತು ಅದನ್ನು ನೋಡಿದ ತಕ್ಷಣ ಅದನ್ನೆಲ್ಲ ಕ್ಲೀನ್ ಮಾಡಿಸಿ 30 ಡೇಸ್ ಟಾರ್ಗೆಟ್ ಕೊಟ್ಟೆ ಇನ್ನು ಮುಂದಿನ ವಾರದಲ್ಲಿ ಇನಾಗ್ರೇಷನ್ ಮಾಡ್ತಾ ಇದೀವಿ ಅದನ್ನೇ ಈಗ ಯಾವ ರೀತಿ ನಮ್ಮ MP ಅವರು ಮಾಡಿದಾರಲ್ಲ ಇದನ್ನು ಹಾಸ್ಪಿಟಲ್ದು ಬರೀ 30 ಡೇಸ್ 20 ವರ್ಷದಿಂದ ಹಂಗೆ ಇದೆ ಯಾರು ನೋಡಿಲ್ಲ ಅದನ್ನೇ ಅಲ್ಲಿ MPಯಾಗಿ ಹೋಗಿದ್ದಾರೆ ಮಿನಿಸ್ಟರ್ ಇದ್ದಾರೆ ಎಲ್ಲರೂ ಆಗಿ ಹೋಗಿದ್ದಾರೆ ಎಲ್ಲ ಸರ್ಕಾರಗಳು ಬಂದೋಗಿದೆ ಅಂದರೆ ಮಾಡಬೇಕು ಅಂತ ಛಲ ಇರಬೇಕು ಅದಕ್ಕೆ ನೀವು CM ರೇಸಲ್ಲಿ ಇಲ್ಲ ಸರ್ ನಮ್ಮ ದೊಡ್ಡವರು ಸರ್